ನಮಸ್ಕಾರ. ಎಲ್ಲರಿಗೆ ಮುಂದೆ ಬರಲಿರುವ ನಾರದ ಮಹಾಮುನಿಗಳ ಜಯಂತಿಯ ಶುಭಾಶಯಗಳು. ನಾರದ ಮಹರ್ಷಿಗಳ ಜಯಂತಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಎಂದು ಜಗತ್ತಿನಲ್ಲಿ ತುಂಬ ಸಂತೋಷದಿಂದ ಆಚರಿಸಲ್ಪಡಬೇಕಾದ ಹಬ್ಬ. ದುರ್ದೈವ, ನಮಗೆ ನಮ್ಮ ಪರಂಪರೆ ಗೊತ್ತಿಲ್ಲದಂತೆ ಆಗಿ ಇಂಥ ಎಷ್ಟೋ ಮಹನೀಯರ, ಮಹರ್ಷಿಗಳ, ವಿಭೂತಿಗಳ, ಮಹಾವ್ಯಕ್ತಿಗಳ ಬಗೆಗೆ ಹೆಚ್ಚು ತಿಳಿಯುವುದಿರಲಿ, ಅವರ ಸ್ಮರಣೆಯೂ ಆಗುವುದಿಲ್ಲ. ನಾರದ ಮಹರ್ಷಿಗಳು ನಮ್ಮ ಪರಂಪರೆಯಲ್ಲಿ ಅದ್ಭುತವಾದ ವ್ಯಕ್ತಿತ್ವವುಳ್ಳ ಮಹರ್ಷಿಗಳು. ಇವರ ಹುಟ್ಟನ್ನು ಕುರಿತೇ ಪುರಾಣಗಳಲ್ಲಿ ಯಥೇಷ್ಟವಾದ ವಿವರಗಳಿವೆ, ಬೇರೆ ಬೇರೆ ಕಥಾಪ್ರಸಂಗಗಳು ಉಂಟು. ಆದರೆ ಎಲ್ಲ ಕಡೆಯಲ್ಲಿಯೂ ಒಂದು ಸಮೈಕ್ಯದ ಮಾತು ಉಂಟು, ಅದೆಂದರೆ ಅವರು ಬ್ರಹ್ಮಮಾನಸ ಪುತ್ರರು ಅಂತ. ಚತುರ್ಮುಖ ಬ್ರಹ್ಮನ ಮಾನಸಪುತ್ರರಾದವರು. ಕೆಲವು ಪುರಾಣಗಳ ಪ್ರಕಾರ ಅವರು, ಇವತ್ತು ನಾವು ಯಾವುದನ್ನು ಕೀಳಾದ ಜಾತಿ ಅಂತ ಗುರುತಿಸಿ ಹೀನಾಯ ಮಾಡಿದ್ದುಂಟೋ ಆ ಒಂದು ಕುಲದಲ್ಲಿ ಹುಟ್ಟಿದವರು. ಆದರೆ ನಿಮ್ನ ವರ್ಗದಲ್ಲಿ ಹುಟ್ಟಿದವರು ಅಂತ ಆದರೂ ಉನ್ನತೋನ್ನತವಾದ ವ್ಯಕ್ತಿತ್ವವನ್ನು ಪಡೆದವರಾದ ಕಾರಣ ಮೂರು ಲೋಕಗಳಿಗೆ ಪೂಜನೀಯರಾದ ದೇವರ್ಷಿಗಳು ಅಂತ ಅನಿಸಿಕೊಂಡರು. ನಮ್ಮಲ್ಲಿ ಋಷಿಗಳು ಮಹರ್ಷಿ, ದೇವರ್ಷಿ, ಬ್ರಹ್ಮರ್ಷಿ ಅಂತೆಲ್ಲ ಪ್ರಖ್ಯಾತವಾದ ಸ್ತರಗಳಲ್ಲಿದ್ದಾರೆ. ಅವರಲ್ಲಿ ಅತ್ಯುನ್ನತವಾದ ಸ್ತರಗಳಲ್ಲಿ ದೇವರ್ಷಿಗಳು ಬರ್ತಾರೆ. ಅವರು ನಿರಂತರವಾಗಿ ಭಗವತ್ ಸಾನ್ನಿಧ್ಯದಲ್ಲಿರ್ತಾರೆ ಅಂತ. ನಾರದ ಮಹರ್ಷಿಗಳು ಪರಮಾತ್ಮ ನಾರಾಯಣನ ನಿರಂತರ ನಾಮಸ್ಮರಣೆಯಲ್ಲಿ ಮಗ್ನರಾದವರು. ಅವರು ನಿರಂತರವಾಗಿ ಹರಿನಾಮ ಸಂಕೀರ್ತನೆಯಲ್ಲಿ ಮುಳುಗಿದ್ದವರು. ಆ ಕಾರಣದಿಂದಲೇ ನಾರದರು ಭಕ್ತಿಗೆ ಪ್ರಾಶಸ್ತ್ಯ ಕೊಟ್ಟು ಭಕ್ತಿ ಸೂತ್ರಗಳನ್ನು ಬರೆದರು. ಅದು ನಾರದ ಭಕ್ತಿ ಸೂತ್ರ ಅಂತ ಲೋಕವಿಖ್ಯಾತವಾಗಿದೆ ಅಂತ ಪರಂಪರೆ ಒಪ್ಪಿದೆ. ಅದಕ್ಕೆ ಬಹಳ ಒಳ್ಳೆಯ ವ್ಯಾಖ್ಯಾನಗಳು ಕೂಡ ಯಥೇಷ್ಟವಾಗಿವೆ. ಎಲ್ಲ ವಿಭಾಗಗಳವರು ಕೂಡ, ಶೈವ, ವೈಷ್ಣವ, ದ್ವೈತ, ಅದ್ವೈತ ಮೊದಲಾದ ಭೇದ ಇಲ್ಲದೆ ಎಲ್ಲರೂ ನಾರದ ಭಕ್ತಿ ಸೂತ್ರದ ಮೌಲ್ಯಗಳನ್ನು ಆಧರಿಸ್ತಾರೆ, ಒಪ್ಪಿದ್ದಾರೆ. ಹೀಗೆ ನಾರದ ಮಹರ್ಷಿಗಳು ಶಿವನಿಗೂ ಕೂಡ ತುಂಬ ಪ್ರೀತಿಪಾತ್ರರಾದವರು. ನಮ್ಮಲ್ಲಿ ಸಾಮಾನ್ಯವಾಗಿ ಶೈವ ವೈಷ್ಣವ ಭೇದಗಳನ್ನು ಮಾಡುವುದುಂಟು, ಅದು ಅವಿವೇಕ. ಶಿವ ಕೇಶವ ಇಬ್ಬರಿಗೂ ಕೂಡ ಪರಮಾರ್ಥತಃ ಭೇದವಿಲ್ಲ. ಅದನ್ನು ನಾರದರು ಇಬ್ಬರಿಗೂ ಸನ್ನಿಹಿತರಾಗಿರುವ ಮೂಲಕವಾಗಿ ಸಾರಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರಿಗೆ ಯಾವ ದೇವತೆಯ ಜೊತೆಗೂ ಕೂಡ ನ್ಯೂನಾತಿರೇಕದ ಭಾವ ಇಲ್ಲ, ಕೀಳು ಮೇಲುಗಳೆಂಬ ಹಮ್ಮು ಬಿಮ್ಮುಗಳಿಲ್ಲ. ಇದು ದೇವತೆಗಳ ವಲಯಕ್ಕೆ ಮಾತ್ರ ಇರಲಿ, ಅವರು ದಾನವಲೋಕ ಮಾನವಲೋಕಕ್ಕೆ ಕೂಡ ತುಂಬ ನಿಕಟರಾದವರು. ರಾಕ್ಷಸರು ಎಷ್ಟೋ ಮಂದಿ ಎಷ್ಟೆಷ್ಟೋ ಋಷಿಗಳ ಮುನಿಗಳ ಯಜ್ಞಗಳನ್ನು, ಯಾಗಗಳನ್ನು ಹಾಳು ಮಾಡ್ತಾರೆ, ಅವರಿಗೆ ತೊಂದರೆ ಕೊಡ್ತಾರೆ ಅಂತ ಪುರಾಣಗಳಲ್ಲಿ ಕಥೆಗಳು ಬರ್ತವೆ. ಆದರೆ ನಾರದರಿಗೆ ಒಬ್ಬ ರಾಕ್ಷಸರು ತೊಂದರೆ ಮಾಡಿದ್ದಿಲ್ಲ. ಹಿರಣ್ಯಕಶಿಪು, ರಾವಣ ಮೊದಲಾದ ಎಲ್ಲ ರಾಕ್ಷಸರು ಕೂಡ ನಾರದರಲ್ಲಿ ಗೌರವ ತೋರ್ತಾ ಇದ್ದರು. ನಾರದರು ಅವರವರ ರಾಜ್ಯಗಳಿಗೆ ಮುಕ್ತ ಪ್ರವೇಶ ಮಾಡ್ತಾ ಇದ್ದರು. ಈ ಆಧುನಿಕ ಕಾಲದಲ್ಲಿ ಹೇಳಬಹುದಾದಿದ್ದರೆ ಮಲ್ಟಿಪಲ್ ಎಂಟ್ರಿ ವೀಸಾ ಅಂತೀವಲ್ಲ, ಆ ರೀತಿ ನಾರದರಿಗೆ ಇಡೀ ಜಗತ್ತಿತ್ತು. ಅವರು ತ್ರಿಲೋಕ ಸಂಚಾರಿಗಳು ಎಂದು ಅದಕ್ಕಾಗಿಯೇ ವಿಖ್ಯಾತರಾಗಿದ್ದವರು. ಹೀಗೆ ಒಂದು ಕಡೆ ಭಗವದ್ಭಕ್ತಿ, ಮತ್ತೊಂದು ಕಡೆ ಲೋಕಾಸಕ್ತಿ, ಇನ್ನೊಂದು ಕಡೆ ಸರ್ವದೇವ, ಸರ್ವಮಾನವ, ಸರ್ವ ದಾನವರ ಜೊತೆಗೆ ಸಂವಿಭಾಗ ಮಾಡಿಕೊಳ್ಳತಕ್ಕಂಥ ಅನ್ಯೋನ್ಯ ಪ್ರೀತಿಯ ಸಾಮರಸ್ಯದ ಬದುಕು, ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಹಾಸ್ಯ ಪ್ರಜ್ಞೆ. ನಾರದರದಲ್ಲಿ ವಿನೋದಕ್ಕೆ ಕೊರತೆಯೇ ಇಲ್ಲ. ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಅಪಪ್ರಥೆ ಇದೆ, ನಾರದರು ಕಲಹಭೋಜನ, ತಂದಿಟ್ಟು ತಮಾಷೆ ನೋಡ್ತಾರೆ ಅಂತ ಲೋಕದವರು ಹೇಳ್ಕೋತಾರೆ. ಇದು ಅರ್ಧ ಸತ್ಯ ಮಾತ್ರ. ಅವರು ಲೋಕ ಕಲ್ಯಾಣಕ್ಕಾಗಿಯೇ ಇವೆಲ್ಲವನ್ನೂ ಮಾಡ್ತಾ ಇದ್ದಿದ್ದು. ಅಹಂಕಾರಿಗಳ ಅಹಂಕಾರ ಭಂಜನ, ದುಷ್ಟರ ದಮನ, ಶಿಷ್ಟರ ಸಂರಕ್ಷಣ, ಸಾಧುಗಳ ಉತ್ತೇಜನ, ದೀನ ಅನಾಥ ದಲಿತರ ಎಲ್ಲರಿಗೆ ಕೂಡ ಮಾರ್ಗದರ್ಶನ ಹೀಗೆ ಮಾಡಿಕೊಂಡು ಬಂದವರು. ನಮ್ಮ ಋಷಿಮುನಿಗಳ ಕಥೆಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ನಾರದರು ಅದೆಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ, ಅದೆಷ್ಟು ಜನರ ಬಾಳಿನಲ್ಲಿ ಅರ್ಥವತ್ತಾಗಿ ಬಂದು ಸುಳಿದಿದ್ದಾರೆ ಅನ್ನೋದನ್ನು ನೋಡಿದರೆ ಆಶ್ಚರ್ಯ. ಉದಾಹರಣೆಗೆ ಭಕ್ತಾಗ್ರಣಿಗಳಾದ ಪ್ರಹ್ಲಾದರಿಗೆ ಗರ್ಭಕಾಲದಲ್ಲಿಯೇ ತಾಯಿಯ ಉದರದಲ್ಲಿದ್ದಾಗಲೇ ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿದವರು. ನಾರದರು ಮಹಾವಿಷ್ಣುವಿನ ಭಕ್ತಿಯನ್ನು ಆ ಕಂದನಲ್ಲಿ ಹುಟ್ಟಿಸಿದಂಥವರು. ಹಾಗೆಯೇ ಧ್ರುವ ತಾನು ಮಹಾವಿಷ್ಣುವಿನ ಧ್ಯಾನ ಮಾಡಿ ಅಚಂಚಲವಾದ, ಶಾಶ್ವತವಾದ, ಸರ್ವತೋನ್ನತವಾದ ತಾರೆಯ ಸ್ಥಿತಿಗೆ ಬರುವಲ್ಲಿ ಪ್ರೇರಣೆ ಕೊಟ್ಟಂಥವರು ಸಾಕ್ಷಾತ್ ನಾರದರೇ. ಅಷ್ಟೇಕೆ ನಮ್ಮ ರಾಷ್ಟ್ರೀಯ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತಗಳ ನಿರ್ಮಾತೃಗಳು ವ್ಯಾಸ ವಾಲ್ಮೀಕಿಗಳಿಗೆ ನಿರಂತರ ಮಾರ್ಗದರ್ಶಕರು ಅವರೇ. ವಾಲ್ಮೀಕಿ ಮುನಿಗಳಿಗೆ ನಾರದರು ಕಥೆ ಹೇಳದೇ ಇದ್ದರೆ, ರಾಮಾಯಣದ ಕಥೆಯನ್ನು ತಿಳಿಸದಿದ್ದರೆ, ರಾಮನ ವ್ಯಕ್ತಿತ್ವದ ಬಗ್ಗೆ ಅರ್ಹದಿದ್ದರೆ ನಮ್ಮ ಪಾಲಿಗೆ ರಾಮಾಯಣ ಉಳಿತಿರಲಿಲ್ಲ. ವ್ಯಾಸರ ಮಹಾಭಾರತವನ್ನು ಆಧರಿಸಿದವರು, ಅವರಿಂದ ಭಾಗವತ ನಿರ್ಮಿತವಾಗಬೇಕೆಂದು ಪ್ರೋತ್ಸಾಹ ಮಾಡಿದವರು, ಹೀಗೆ ಯಾವ ಹಂತಕ್ಕೆ ಬಂದರೂ ಅವರಿರ್ತಾರೆ. ಶುಕ ಮಹರ್ಷಿಗಳ ಜನ್ಮಕ್ಕೆ ವ್ಯಾಸರಿಗೆ ಪ್ರೇರಣೆ ಕೊಟ್ಟವರು ನಾರದರು. ಹೀಗೆ ಇಲ್ಲಿ ಕಂಡರೂ ಕೂಡ ನಾರದರ
ಸರ್ವತೋಮುಖವಾದ ಪ್ರೀತಿ, ಜ್ಞಾನಾಸಕ್ತಿ ಮತ್ತು ಜೀವೋತ್ಕರ್ಷದ ಒಂದು ಕಳಕಳಿ ಕಾಣುತ್ತಾ ಬರುತ್ತದೆ. ಮತ್ತು ಅವರಿಗೆ ಇನ್ನೂ ಒಂದು ಮಹಾವಿದ್ಯೆ ಒಲಿದಿತ್ತು, ಅದು ಸಂಗೀತ. ವೀಣಾವಾದನ ಮಾಡಿಕೊಂಡು ಅವರು ಮೂರು ಲೋಕದಲ್ಲಿಯೂ ಹರಿನಾಮ ಸಂಕೀರ್ತನೆ ಮಾಡ್ತಾ ಎಲ್ಲರಿಗೂ ಸರಸ ಸಂತೋಷಗಳ ವಿನೋದ ಭರಿತವಾದ ಹಿತಗಳನ್ನು ಹೇಳುತ್ತಾ ನಗೆಚಾಟಿಯನ್ನು ಹೊಡೆದು ಆ ಮೂಲಕವಾಗಿ ಅವರಿಗೆ ಬುದ್ಧಿ ಕಲಿಸ್ತಾ ಇದ್ದಂಥ ಚಿತ್ರಣ ನೆನೆದರೆ ಅದೆಷ್ಟು ಭವ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಅಷ್ಟೇ ಅಲ್ಲದೆ ನಾರದರು ಸ್ತ್ರೀ ಪುರುಷ ಸ್ವಭಾವಗಳನ್ನೆಲ್ಲ ಅರ್ಥ ಮಾಡಿಕೊಂಡವರು. ಸ್ವಯಂ ಅವರು ಬ್ರಹ್ಮಚಾರಿ ಪುರುಷ, ಜೊತೆಗೆ ಒಂದು ಕಾರಣವಶದಿಂದ ಹೆಣ್ಣಾಗಿ ಹೆಣ್ಣಿನ ಕಷ್ಟ ಸುಖಗಳನ್ನು ಅರಿತವರು. ನಾವು 60 ಸಂವತ್ಸರಗಳು ಅಂತೀವಿ, ಪ್ರಭವದಿಂದ ಮೊದಲುಗೊಂಡು ಅಕ್ಷಯದವರೆಗೆ, ಅಷ್ಟು 60 ಸಂವತ್ಸರಗಳು ನಾರದರ ಸಂತಾನವೇ. ಹೀಗೆ ನಮ್ಮ ಕಾಲಚಕ್ರದಲ್ಲಿ ಕೂಡ ನಾರದರ ಕೊಡುಗೆ ಉಂಟು. ಅವರು ಎಲ್ಲ ದೇಶಗಳಲ್ಲಿ ಎಲ್ಲ ಲೋಕಗಳಲ್ಲಿ ಆಡಿದವರು ಹೇಗೋ, ಎಲ್ಲ ಸಂಚಾರ ಮಾಡಿದವರು ಹೇಗೋ, ಹಾಗೆಯೇ ಎಲ್ಲ ಕಾಲಗಳಲ್ಲಿ ಕೂಡ ಅವರಿದ್ದವರು. ನಿತ್ಯ ಸಂಚಾರಿ, ನಿತ್ಯ ತರುಣ, ನಿತ್ಯ ಪ್ರಜ್ಞ, ಜೀವನ್ಮುಕ್ತ, ಆ ಬಗೆಯದು ನಾರದರ ಮಹತ್ವ. ತ್ಯಾಗರಾಜರಂಥವರಿಗೆ ಸ್ವರಾರ್ಣವ ಎನ್ನುವ ದಿವ್ಯ ಸಂಗೀತ ಗ್ರಂಥವನ್ನು ಕೊಟ್ಟು ತನ್ಮೂಲಕವಾಗಿ ಭಾರತೀಯ ಸಂಗೀತಕ್ಕೆ ವಿಸ್ತೃತವಾದ ವ್ಯಾಪಕವಾದ ಆಯಾಮವನ್ನು ಕೊಟ್ಟವರು ಅಂತೀವಿ. ಹೀಗೆ ನಾರದರನ್ನು ಯಾವ ನಿಟ್ಟಿನಿಂದ ನೋಡಿದರೂ ಅಮೋಘವಾದ, ಅದ್ಭುತವಾದ, ಆಕರ್ಷಕವಾದ ವ್ಯಕ್ತಿತ್ವ ಅಂತ ಅನಿಸುತ್ತದೆ. ಮುನಿಗಳಲ್ಲಿ ಸಾಮಾನ್ಯವಾಗಿ ನಾವು ಕಾಣುವುದು ಎಣೆಮೀರದ ಗಾಂಭೀರ್ಯವನ್ನು, ಮುಟ್ಟಿದರೆ ಮುನಿಯುವಂಥ ದೂರ್ವಾಸರನ್ನು, ಸಿಡಿದೆದ್ದು ಶಾಪ ಕೊಡುವಂಥವರನ್ನು. ನಿಜವೇ, ಮಹರ್ಷಿಗಳ ಕೋಪಾನುಗ್ರಹಗಳು ಕೂಡ ಉಭಯ ತಾರಕವಾದವೆ. ಕೋಪ, ಆಗ್ರಹ ಎಲ್ಲ ಕೂಡ ಅನುಗ್ರಹವೇ. ಆದರೂ ನಾರದರಿಗೆ ಕೋಪ ತುಂಬ ಕಡಿಮೆ. ಅವರು ಅವರಿಗೋ ಇವರಿಗೋ ಶಾಪ ಕೊಟ್ಟದ್ದು ಉಂಟಾದರೂ ಅದು ಮತ್ತೆ ಲೋಕ ಕಲ್ಯಾಣ, ಎಲ್ಲರಿಗೆ ತಂಪು ಸಂತೋಷ ಪ್ರೀತಿಗಳನ್ನೇ ಹಂಚಿದವರು. ಹೀಗೆ ನೋಡಿದಾಗ ಮುನಿಲೋಕದಲ್ಲಿಯೇ ವಿನೂತನವಾದ ವ್ಯಕ್ತಿಯಾಗಿ ಎಲ್ಲರಿಗೆ ಕೂಡ ಸಕಾಲದಲ್ಲಿ ಪ್ರಬೋಧನವನ್ನು ಉಂಟು ಮಾಡುವ, ಪ್ರಮೋದನವನ್ನು ತರುವ ಆ ಮಹಾಮನೀಷಿಗಳ, ಮಹರ್ಷಿಗಳ ಜನ್ಮದಿನ ನಮ್ಮೆಲ್ಲರ ಪಾಲಿಗೆ ಆರಾಧ್ಯವಾಗಬೇಕು. ನಾರದರನ್ನು ಬಿಟ್ಟರೆ ಭಾರತೀಯ ಸಂಸ್ಕೃತಿಯಲ್ಲಿ ಮುನಿತ್ವದ ಒಂದು ಅತಿ ರಮಣೀಯವಾದ, ವಿಸ್ಮಯಾವಹವಾದ ಆಯಾಮವೇ ಇಲ್ಲದಂತೆ ಆಗುತ್ತದೆ. ಈ ಕಾರಣದಿಂದಲೂ ನಾರದರನ್ನು ನಾವು ಮತ್ತೆ ಮತ್ತೆ ಮರುಕಳಿಸಿಕೊಳ್ಳಬೇಕು. ನಮ್ಮೆಲ್ಲರ ಬಾಳಿನಲ್ಲಿ ನಾರದರಂಥ ಮಹರ್ಷಿಗಳು ಸುಳಿದರೆ ಎಷ್ಟು ಉದ್ಧಾರವಾಗುತ್ತದೆ. ಬೇಡನಾಗಿದ್ದ ರತ್ನಾಕರ ಆದಿಕವಿ ವಾಲ್ಮೀಕಿಯಾದದ್ದು, ಸಂಗೀತದ ಮಾರ್ಗದರ್ಶನ ಹೇಗೆಂದು ಕಂಗಾಲಾಗಿದ್ದ ತ್ಯಾಗಯ್ಯರು ತ್ಯಾಗ ಬ್ರಹ್ಮರಾದದ್ದು, ಇದನ್ನೆಲ್ಲ ಕಂಡಾಗ ನಾರದರ ಮಹನೀಯತೆ ಅಸಾಮಾನ್ಯ ಅಂತನಿಸುತ್ತದೆ. ತಸ್ಮೈ ನಾರದಾಯ ಬ್ರಹ್ಮಮಾನಸ ಪುತ್ರಾಯ ನಮಃ.